ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಹೊಸ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿ ಒಂದು ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಡೈರೆಕ್ಟಾಗಿ ಬರುತ್ತೆ ಕೆಲವೊಬ್ಬರಿಗೆ ಓಲ್ಡ್ ವೆಬ್ಸೈಟ್ ಅಟಲ್ಜಿ ಜನ ಸ್ನೇಹಿ ಕೇಂದ್ರ ಒಂದು ಓಲ್ಡ್ ವೆಬ್ಸೈಟ್ ನಿಮಗೆ ತೋರಿಸುತ್ತೆ ಸರ್ಚ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಲ್ಡ್ ವೆಬ್ಸೈಟಿಗೆ ಓಪನ್ ಆಗುತ್ತೆ ಅಟಲ್ಜಿ ಜನಸ್ನೇಹಿ ಕೇಂದ್ರ ನಾಡ ಕಚೇರಿ ವೆಬ್ಸೈಟು ಓಲ್ಡ್ ಇದು ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಅಪ್ಲೈ ಆನ್ಲೈನ್ ಅಂತಿದ ಇದನ್ನು ಕ್ಲಿಕ್ ಮಾಡಿ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಮೊಬೈಲ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಓ ಟಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಹಾಕಿ ಲಾಗಿನ್ ಅನ್ನು ಮಾಡಿಕೊಳ್ಳಿ ಇದು ಇಂಡಿವಿಜುವಲ್ ಆಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ನೀವೇ ಒಂದು ಕ್ಯಾಶ್ಟ್ ಅಥವಾ ಇನ್ಕಮ್ನ ಅಪ್ಲೈಯನ್ನು ಮಾಡ್ಬೋದು ಹೊಸ ಒಂದು ವೆಬ್ಸೈಟು ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋನಲ್ಲಿ ಹಾಕುವಂಥದ್ದು ಲಾಗಿನ್ ಅನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ಲಾಗಿನ್ ಓಪನ್ ಆಗುತ್ತೆ ಇದರಲ್ಲಿ ಮೊದಲಿಗೆ ನ್ಯೂ ರಿಕ್ವೆಸ್ಟಿಗೆ ಹೋಗಿ ಇಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಪಾಪ್ ಅಪ್ ಬ್ಲಾಕರ್ ಇಂದ ಬ್ರೌಸರ್ ಅಂತ ಕೊಟ್ಟಿದ್ದಾರೆ ಈ ಒಂದು ಅಪ್ ವಿಂಡೋವನ್ನು ಎನೇಬಲ್ ಮಾಡ್ಕೊಂಡಿರಬೇಕು ಡಿಸೇಬಲ್ ಆಗಿರ್ಬಾರ್ದು ಸ್ನೇಹಿತರೆ ಸಿಸ್ಟಮ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದೀರ ಅಂಥವ್ರು ಮತ್ತು ಮೊಬೈಲ್ನಲ್ಲೂ ಕೂಡ ಈ ರೀತಿ ಬರುತ್ತೆ ಅಪ್ ವಿಂಡೋ ಅಥವಾ ಬ್ಲಾಕರ್ ಓಪನ್ ಎನೇಬಲ್ ಮಾಡಿರಬೇಕು ಡಿಸೇಬಲ್ ಆಗಿದ್ದರೆ ಅದು ಓಪನ್ ಆಗೋದಿಲ್ಲ ಇನ್ನೊಂದು ಹೊಸ ವೆಬ್ಸೈಟಿಗೆ ಅದು ರಿಯಾಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಥರ ಹೇಳ್ತಾ ಇದೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಯು ವಿಲ್ ಬಿ ರಿಯಾಕ್ಟ್ ಟು ನಾಡ ನ್ಯೂ ವೆರಿಷನ್ ಫೈವ್ ಪಾಯಿಂಟ್ ಜೀರೋ ಅಂತ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಹೊಸ ವೆಬ್ಸೈಟು ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ನಾಡ ಕಚೇರಿ ಆವೃತ್ತಿ ಫೈವ್ ಪಾಯಿಂಟ್ ಜೀರೋ ಇಲ್ಲಿ ಲಾಗಿನ್ ಆಡಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ನಿಮಗೆ ಕನ್ನಡ ಇಂಗ್ಲೀಷ್ ಎರಡನ್ನು ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅಲ್ಲಿ ಲೆಫ್ಟ್ ಸೈಡಲ್ಲಿ ನ್ಯೂ ರಿಕ್ವೆಸ್ಟ್ ಇದೆ ನೋಡಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಇದು ಮಾಡಿ ಕ್ಲಿಕ್ ಮಾಡಿದರೆ ಮತ್ತೆ ರೈಟ್ ಸೈಡಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕ್ಯಾಶ್ ಸರ್ಟಿಫಿಕೇಟಲ್ಲಿ ಈ ರೀತಿಯಾಗಿ ಐದು ಒಂದು ಕೊಟ್ಟಿದ್ದಾರೆ ಐದರಲ್ಲಿ ನಿಮಗೆ ಮೇನ್ ಕ್ಯಾಸ್ಟ್ ಸರ್ಟಿಫಿಕೇಟು ನಾರ್ಮಲ್ ಆಗಿ ಹಾಕುವಂಥದ್ದು ಕ್ಯಾಸ್ಟ್ ಸರ್ಟಿಫಿಕೇಟು ಇದರಲ್ಲಿ ಇಡಬ್ಲ್ಯೂ ಎಸ್ ಬೇರೆ ಆಗುತ್ತೆ ಆರ್ಯ ವಯಸ್ಸು ಸರ್ಟಿಫಿಕೇಟ್ ಬೇರೆ ಆಗುತ್ತೆ ಜನರಲ್ ಸರ್ಟಿಫಿಕೇಟು ಮತ್ತು ಮೈನಾರಿಟಿ ಮತ್ತು ಒ ಬಿ ಸಿ ಸರ್ಟಿಫಿಕೇಟ್ ಈ ರೀತಿಯಾಗಿ ಬರುತ್ತೆ ನಾರ್ಮಲ್ ಆಗಿ ಬರುವಂಥದ್ದು ಕ್ಯಾಶ್ಟ್ ಸರ್ಟಿಫಿಕೇಟು ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ರಿಕಾರ್ಡ್ ಟು ಅಪ್ಡೇನ್ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಬರೋದಕ್ಕೆ ಬೇಕಾಗುವ ಸಮಯ ಇಪ್ಪತ್ತೊಂದು ದಿನ ಅಂತ ಕೊಟ್ಟಿದ್ದಾರೆ ಸರ್ವಿಸ್ ಸೇವಾ ಶುಲ್ಕ ನಲ್ವತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಡೆಲಿವರಿ ಫೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೆಲಿವರಿ ಫೀಸ್ ಏನಿರುವುದಿಲ್ಲ ಇಲ್ಲಿ ಪರ್ಸನ್ ಜೀರೋ ಕೊಟ್ಟಿದ್ದಾರೆ ಸ್ಪೀಡ್ ಪೋಸ್ಟು ನಲ್ವತ್ತೊಂದು ರೂಪಾಯಿ ಅಂತ ಕೊಟ್ಟಿದ್ದಾರೆ ಬಟ್ ನೋಡಬೇಕು ಕಾದು ನೋಡಬೇಕು ಅಪ್ಲೈ ಮಾಡಿದ ನಂತರ ಸ್ಪೀಡ್ ಪೋಸ್ಟಿಗೆ ಬರುತ್ತಾ ಹೇಗೆ ಅಂತ ವೇಟ್ ಮಾಡಿ ನೋಡಬೇಕಾಗುತ್ತೆ ಸ್ಪೀಡ್ ಪೋಸ್ಟಿಗೆ ಬೇಕು ಅಂದರೆ ಇಷ್ಟು ಕೊಡಬೇಕು ಅಂತ ಅನಿಸುತ್ತೆ ಅಪ್ಲೈ ಮಾಡಿ ನೋಡೋಣ ಮತ್ತು ಅವ್ರು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಲ್ಲಿ ಅಪ್ಲೈ ಮಾಡುವಾಗ ಇವಿಷ್ಟು ಡಾಕ್ಯುಮೆಂಟು ಬೇಕಾಗುತ್ತೆ ಇದರಲ್ಲಿ ಯಾವ್ದಾರು ಒಂದು ಅಂತ ಅಂದ್ಕೊಳ್ಳಿ ಸ್ಕೂಲ್ ಸರ್ಟಿಫಿಕೇಟು ಇಫ್ ಶಾಲಿಗೆ ಓದಿದರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ದುಡಿಕಾಣ ಅಥವಾ ಟಿ ಸಿ ಈ ರೀತಿಯಾಗಿ ಒಂದು ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡು ಎಪಿಕ್ ಕಾರ್ಡು ಓಲ್ಡ್ ಕ್ಯಾಶ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ವೋಟ್ರ್ ಐ ಡಿ ರೇಷನ್ ಕಾರ್ಡು ಮತ್ತು ರಿಲೇಟಿವ್ಸ್ ಕ್ಯಾಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಬೈ ಅಪ್ಲಿಕೆಂಟ್ ಬಿಫೋರ್ ಆರ್ ಐ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟು ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಷ್ಟರಲ್ಲಿ ಯಾವುದನ್ನ ಒಂದನ್ನು ನೀವು ಅಪ್ಲೋಡ್ ಮಾಡಲೇಬೇಕು ಆಧಾರ್ ಕಾರ್ಡು ವೋಟ್ರ ಐ ಡಿ ಅಥವಾ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ ಟಿ ಜಿ ಇದ್ದರೆ ಟಿ ಜಿ ಅಪ್ಲೋಡ್ ಮಾಡಿ ಅಥವಾ ಓಲ್ಡ್ ಕ್ಯಾಶ್ ಇನ್ಕಮ್ ಇದ್ರೆ ಅದನ್ನು ಕೂಡ ಅಪ್ಲೋಡನ್ನು ಮಾಡಬೇಕು ಅದ ನಂತರ ಕಡೆ ಸ್ಕ್ರಾಲ್ ಮಾಡಿ ಮಾಡಿದ ನಂತರ ನೋಟ್ ಅಂತ ಕೊಟ್ಟಿದ್ದಾರೆ ನೋಟ್ ಎಲ್ಲಾನು ಒಂದು ಇನ್ಸ್ಟ್ರಕ್ಷನ್ ಅನ್ನು ಓದ್ಕೊಳ್ಳಿ ನೋಡಿ ಆಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಟು ಬಿ ಅಪ್ಲೋಡೆಡ್ ಸುಡ್ ಬಿ ವ್ಯಾಲಿಡ್ ಪಿ ಡಿ ಎಫ್ ಅಂತ ಕೊಟ್ಟಿದ್ದಾರೆ ಪಿ ಡಿ ಎಫ್ ಫೈಲ್ನಲ್ಲಿ ಇರಬೇಕಾಗುತ್ತೆ ಎರಡುನೂರು ಕೆ ಬಿ ಲೆಸ್ನಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ ಮೊದಲು ಒಂದು ಎಂ ಬಿ ಲೆಸ್ನಲ್ಲಿ ಇರಬೇಕಾಗಿತ್ತು ಇವಾಗ ಅದನ್ನು ಎರಡುನೂರು ಕೆ ಬಿ ಒಳಗಾಗಿ ಪಿ ಡಿ ಎಫ್ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಯಾಕಂದ್ರೆ ಪಿ ಡಿ ಎಫ್ ಆಲ್ಮೋಸ್ಟ್ ತುಂಬ ಕ್ಲಾರಿಟಿ ಆಗಿರುತ್ತೆ ಐದುನೂರು ಕೆ ಬಿ ಇರುತ್ತೆ ಬಟ್ ಇಲ್ಲಿ ಎರಡುನೂರು ಕೆ ಬಿ ಒಳಗಡೆ ಪಿ ಡಿ ಎಫ್ ಸ್ಕ್ಯಾನ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಸೆಲೆಕ್ಷನ್ ಲ್ಯಾಂಗ್ವೇಜ್ ಕೂಡ ಮಾಡ್ಕೋಬೇಕು ಇಂಗ್ಲೀಷ್ ಆರ್ ಕನ್ನಡ ಅಂತ ಸೆಲೆಕ್ಷನನ್ನು ಅನ್ನು ಮಾಡ್ಕೊಳ್ಳಿ ಅಂತ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಫೋಟೋ ಅಪ್ಲೋಡ್ ಮಾಡುವಾಗ ಜೆ ಪಿ ಜಿ ಪಾರ್ನೆಟ್ ಅಲ್ಲಿ ಇರಬೇಕು ಮ್ಯಾಕ್ಸಿಮಮ್ ಸೈಜು ಐವತ್ತು ಕೆ ಬಿ ಅಂತ ಕೊಟ್ಟಿದ್ದಾರೆ ಇನ್ ಕೇಸ್ ಫೋಟೋ ಅಪ್ಲೋಡ್ ಮಾಡೋದಿದ್ರೆ ಮಾತ್ರ ಮತ್ತೆ ಇಲ್ಲಿ ಪ್ರೊಸಿಡ್ ಅಂತ ಕ್ಲಿಕ್ ಮಾಡಿ ನೋಡಿ ಪ್ರೊಸಿಡ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಕ್ಯಾಟ್ ಸರ್ಟಿಫಿಕೇಟು ಡ್ಯೂ ಯಾವ ರೇಷನ್ ಕಾರ್ಡ್ ಅಂತ ಬರುತ್ತೆ ಇಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೆ ಎರಡು ರೀತಿ ಹಾಕೋದಿರುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಎಸ್ ಅಂತ ಕೊಡಬೇಕು ರೇಷನ್ ಕಾರ್ಡ್ ಇದ್ದಿಲ್ಲ ಅಂದರೆ ನೋವು ಅಂತ ಕ್ಲಿಕ್ ಮಾಡಿ ನಂತರ ರೇಷನ್ ಕಾರ್ಡ್ ಇಲ್ಲ ಸೊ ಹಾಗಾಗಿ ಇಲ್ಲಿ ಅಂತ ಕ್ಲಿಕ್ ಮಾಡ್ತೀನಿ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ ಕ್ಲಿಕ್ ಆನ್ ಪ್ರೊಸೀಡ್ ಆಪ್ಷನ್ ಫಾರ್ ಆಧಾರ್ ಅಥೆಂಟಿಕೇಶನ್ ಸರ್ವಿಸ್ ಕೀಪ್ ಆಧಾರ್ ಡಿಟೇಲ್ಸ್ ರೆಡಿ ಅಂತ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ರೆಡಿಟ್ಗೆ ಹೋಗಬೇಕು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಕೊಟ್ಟ ಮೇಲೆ ಈ ರೀತಿಯಾಗಿ ಬರುತ್ತೆ ಟಿ ಡೇಷನ್ ಸರ್ವಿಸ್ ಆಧಾರ್ ಡಿ ಬಿ ಟಿಗೆ ಬರುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾರ್ದು ಅಪ್ಲಿಕೇಶನ್ ಹಾಕ್ತಾಯಿದ್ರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನು ಹಾಕಬೇಕು ಮತ್ತು ಇಲ್ಲಿ ಕೆಳಗಡೆ ಆಧಾರ್ ನಂಬರ್ನ ಹಾಕಬೇಕು ಹಾಕಿ ಇಲ್ಲಿ ಡಿಕ್ಲರೇಷನ್ ಇದ್ದಲ್ಲ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತಿದ್ದೀನಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನೋಡಿ ಆಧಾರ್ ಕಾರ್ಡ್ ಡೀಟೇಲ್ಸ್ ನೇಮು ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ಜಾತಿ ಪ್ರಮಾಣಪತ್ರ ಅರ್ಜಿದಾರರ ಯುವರ ಯೋಗ ಹಾಕಬೇಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಮತ್ತು ತಾಲೂಕು ಮತ್ತು ಪಟ್ಟಣವನ್ನು ಸೆಲೆಕ್ಟ್ ಮಾಡಿ ವಾರ್ಡ್ ನಂಬರು ನಿಮ್ಮ ಒಂದು ಗ್ರಾಮದ ಹೆಸರನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಅರ್ಜಿದಾರರ ಹೆಸರು ಇಲ್ಲಿ ಶ್ರೀ ಶ್ರೀಮತಿ ಕುಮಾರಿ ಕುಮಾರ್ ಅಂತ ಬರುತ್ತೆ ಯಾರ್ದಾಗ್ತಾಯಿದ್ದಾರೆ ಅಂತ ನೀವು ಸರಿಯಾಗಿ ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನು ಬಂದಿದೆ ಕನ್ನಡದಲ್ಲಿ ಯಾವ ರೀತಿ ಹೆಸರಿದೆ ಅದು ಹೆಸರಿಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ ಅದನಂತರ ನಂತರ ಗಂಡನ ಹೆಸರು ಅಥವಾ ತಂದೆಯ ಹೆಸರು ಇಲ್ಲಿ ಫಿಲ್ ಮಾಡಬೇಕು ಈ ಒಂದು ಕಾಲಮ್ನಲ್ಲಿ ತಂದೆ ಅಥವಾ ಗಂಡನ ಹೆಸರು ಅಪ್ಲಿಕೇಶನ್ ಫಿಲ್ ಮಾಡಿ ಅದನಂತರ ತಾಯಿ ಹೆಸರಿದೆ ಇಲ್ಲಿ ತಾಯಿ ಹೆಸರನ್ನು ಎಂಟ್ರಿ ಮಾಡಿ ಅದರ ನಂತರ ಇಲ್ಲಿ ವಿಳಾಸ ಅಂತ ಇದೆ ವಿಳಾಸವನ್ನು ಹಾಕಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ವಿಳಾಸವನ್ನು ಎಂಟ್ರ್ ಮಾಡಿ ಸಂಪೂರ್ಣವಾದ ವಿಳಾಸ ಇರಬೇಕು ಅದರ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡನ್ನು ಎಂಟ್ರ್ ಮಾಡಿ ಅದರ ನಂತರ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನಲ್ಲಿ ಎಂಟ್ರ್ ಮಾಡಿ ಅದರ ನಂತರ ಇಮೇಲ್ ಇರುತ್ತೆ ಇಮೇಲ್ ಐ ಡಿ ಇಲ್ಲಿ ಆಗ್ಬೋದು ಹಾಕದೇ ಇರ್ಬೋದು ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ ಇದ್ದರೆ ಹಾಕಿ ಇಲ್ಲಾಂದರೆ ಹಾಗೆ ಖಾಲಿ ಬಿಡಿ ಅದಾದ ನಂತರ ನಿಮ್ಮ ಪ್ರಮಾಣಪತ್ರವನ್ನು ಡಿಜಿಲಾಕರಿಗೆ ತೆರಳಲು ನೀವು ಬಯಸುವಿರಾ ಅಂತ ಕೇಳುತ್ತೆ ನಿಮ್ಮ ಒಂದು ಈ ಒಂದು ಸರ್ಟಿಫಿಕೇಟನ್ನು ಡಿಜಿಲಾಕರಲ್ಲಿ ಅವೈಲೇಬಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಬೇಕಾಗುತ್ತೆ ಡಿಜಿಲಾಕರಲ್ಲಿ ಬೇಡ ನಮಗೆ ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಮತ್ತು ಪ್ರಮಾಣಪತ್ರ ವಿತರಣಾ ವಿಧಾನ ಅಂತ ಹೇಳ್ತಾ ಇದೆ ವಿಧಾನವನ್ನು ಇಲ್ಲಿ ಇನ್ ಪರ್ಸನ್ ಸ್ಪೀಡ್ ಪೋಸ್ಟ್ ಅಂತ ಎರಡನ್ನು ಕೊಟ್ಟಿದ್ದಾರೆ ನೋಡಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೋಬೇಕಂದ್ರೆ ಇನ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಪೀಡ್ ಪೋಸ್ಟ್ ಅಂತಿದೆ ಸ್ಪೀಡ್ ಪೋಸ್ಟ್ ಅಂತ ಕೊಟ್ಟರೆ ಎಕ್ಸ್ಟ್ರಾ ನಲವತ್ತೊಂದು ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಆವಾಗಲೇ ಹೇಳಿದೆ ನಿಮಗೆ ಸ್ಪೀಡ್ ಪೋಸ್ಟ್ ಫಾರ್ಟಿ ಒನ್ ರುಪೀಸ್ ಅಂತ ತೋರಿಸ್ತಾ ಇತ್ತು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸೊ ಹಾಗಾಗಿ ಇಲ್ಲಿ ಎರಡು ರೀತಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಆನ್ಲೈನ್ ಮುಖಾಂತರ ತಗೊಂತೀವಿ ಇನ್ಸ್ಟೆಂಟ್ ಆಗಿ ಅಂದರೆ ಇನ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಇನ್ ಪರ್ಸನ್ ಅಂದರೆ ಇಲ್ಲೇ ತೊಗೋಬೋದು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಆರ್ ಡಿ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು ಬೇಗ ಸಿಗುತ್ತೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬರಬೇಕು ಅಂದರೆ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಇಲ್ಲಿ ಎರಡು ಥರ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಇನ್ ಪರ್ಸನ್ ಅಂತ ಕೊಡ್ತೀನಿ ಯಾಕೆಂದರೆ ಆನ್ಲೈನ್ ಮುಖಾಂತರ ಇನ್ಸ್ಟೆಂಟಾಗಿ ಡೌನ್ಲೋಡ್ನ ಮಾಡ್ಕೊತೀನಿ ಇಲ್ಲಿ ಹೆಚ್ಚುವರಿ ವಿತರಣಾ ಶುಲ್ಕ ಇನ್ ಪರ್ಸನ್ ಅಂದರೆ ಹೆಚ್ಚುವರಿ ವಿತರಣಾ ಶುಲ್ಕ ಇನ್ ಪರ್ಸನ್ ಜೀರೋ ಅಂತ ಇದೆ ಇಲ್ಲಿ ಇನ್ಸ್ಟೆಂಟಾಗಿ ಆನ್ಲೈನಲ್ಲಿ ಅಪ್ಲೋಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ನಾಡ ಕಚೇರಿ ವೆಬ್ಸೈಟ್ನಲ್ಲಿ ಆಡಿ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು ಇನ್ ಪರ್ಸನ್ ಅಂದರೆ ಇಲ್ಲಿ ಸ್ಪೀಡ್ ಪೋಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಲವತ್ತ್ ರೂಪಾಯಿ ರೂಪಾಯಿ ಆಗುತ್ತೆ ಸ್ಪೀಡ್ ಪೋಸ್ಟಿಗೆ ಅಮೌಂಟು ಫಾರ್ಟಿ ಒನ್ ರುಪೀಸ್ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಇನ್ ಪರ್ಸನ್ ಅಂತ ತೊಗೊಂಡಿದ್ದೀನಿ ಇನ್ಸ್ಟೆಂಟಾಗಿ ಡೌನ್ಲೋಡನ್ನು ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ಅಂತಿದೆ ನೋಡಿ ಮುಂದಿನ ನೆಕ್ಸ್ಟ್ ಟಪು ಈ ಒಂದು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಪ್ಪಿಗೆ ಹೋಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದೆ ಸ್ನೇಹಿತರೆ ಇಲ್ಲಿ ಟೆತಿ ಪ್ರಮಾಣಪತ್ರ ವಿವರ ಮೀಸಲಾತಿ ವರ್ಗ ನಿಮ್ದು ಯಾವ ಕಾಸ್ಟ್ ಇದೆಯೋ ಆ ಒಂದು ಕಾಸ್ಟನ್ನು ಇಲ್ಲಿ ಪ್ರವರ್ಗವನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು ಅಲ್ಲಿ ಜಾತಿ ಹೆಸರನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ ನಂತರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಷ್ಟಿದೆಯೋ ಅಷ್ಟನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಮತ್ತು ಇಲ್ಲಿ ಉದ್ದೇಶ ಯಾವೊಂದು ಉದ್ದೇಶಕ್ಕಾಗಿ ಪ್ರಮಾಣಪತ್ರ ಪಡಿತಾ ಇದ್ದೀರಾ ಅಂತ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ನೌಕರಿ ಈ ಥರ ಅಂತ ಇದೀನಿ ಯಾವುದಿದೆಯೋ ಅದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮತ್ತಿಲ್ಲಿ ಮುಂದಿನ ಅಂತ ನೋಡಿ ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಟಪಿಗೆ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಫೈಲ್ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಿರುತ್ತೆ ಮತ್ತು ಫೋಟೋವನ್ನು ಅಪ್ಲೋಡನ್ನು ಮಾಡೋದಿರುತ್ತೆ ಸ್ನೇಹಿತರೆ ಇಲ್ಲಿ ಭಾವಚಿತ್ರ ಅಪ್ಲೋಡ್ ಅಂತಿದೆ ಸ್ನೇಹಿತರೆ ಕಂಪಲ್ಸರಿಯಾಗಿ ಇಲ್ಲಿಯ ಫೋಟೋ ಅಪ್ಲೋಡ್ ಕೇಳ್ತಾ ಇದೆ ಮುಂಚೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮಾತ್ರ ಇದು ಫೋಟೋ ಅಪ್ಲೋಡ್ ಕೇಳ್ತಾ ಇತ್ತು ಇವಾಗ ಇದನ್ನು ಎಲ್ಲರಿಗೆ ಕೇಳ್ತಾ ಇದೆ ನಾನಿಲ್ಲಿ ಟು ಬಿ ಕ್ಯಾಟಗರಿದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಬಟ್ ಇಲ್ಲಿ ಅದನ್ನು ಕೂಡ ಫೋಟೋವನ್ನು ಕೇಳ್ತಾ ಇದೆ ಇಲ್ಲಿ ಸ್ನೇಹಿತರೆ ಸ್ಟಾರ್ ಮಾರ್ಕ್ ಏನಿಲ್ಲ ಮನಿಟರಿ ಮಾರ್ಕ್ ಏನು ಕೊಟ್ಟಿಲ್ಲ ಸ್ಟಾರ್ ಮಾರ್ಕ್ ಇದ್ರೆ ಇದು ಅಪ್ಲೋಡ್ ಮಾಡಬಹುದು ಬಿಡಬಹುದು ಸಿಲುಬುಡಿ ವೆಬ್ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ ನಿಮ್ಮ ಹತ್ರ ವೆಬ್ ಕ್ಯಾಮ್ರ ಇದ್ದರೆ ವೆಬ್ ಕ್ಯಾಮ್ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಫೋಟೋನಲ್ಲಿ ಅಥವಾ ಪ್ರಿಂಟರ್ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿದ್ರೆ ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡದಿರುತ್ತೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅಪ್ಲೋಡನ್ನು ಮಾಡಿ ಎಸ್ ಸಿ ಟಿ ಇಲ್ಲ ಅಂದರೆ ಅಪ್ಲೋಡನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಏನಿಲ್ಲ ಮಾನಿಟ್ರಿ ನಿಮಗೆ ಫೋಟೋ ಬೇಕು ಅಂದರೆ ಅಪ್ಲೋಡ್ ಮಾಡಿಕೊಳ್ಳಿ ಬೇಡ ಅಂದರೆ ಅಪ್ಲೋಡ್ ಮಾಡ್ಲಿಕ್ಕೂ ಕೂಡ ನಡೆಯುತ್ತೆ ಇದೇನು ಮಾನಿಟರಿ ಅಲ್ಲ ಇಲ್ಲಿ ಅಗತ್ಯವಿರುವ ದಾಖಲೆಗಳು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಮಾಡುವಂಥದ್ದು ಸೆಂಟರ್ ಎಲ್ಲ ಒಂದು ಡಾಕ್ಯುಮೆಂಟು ಶಾಲಾ ದಾಖಲಾತಿ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಹೊಂದಿದ್ರೆ ಟಿ ಸಿ ನಿಮ್ಮ ಹತ್ರ ಇದ್ರೆ ಅಥವಾ ಶಾಲಾ ದೃಢೀಕರಣ ಇದ್ರೆ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೈಲನ್ನು ನೀವು ಸೆಲೆಕ್ಟನ್ನು ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಕೊಟ್ಟರೆ ನಿಮಗೆ ಡಾಕ್ಯುಮೆಂಟು ಓಪನ್ ಆಗುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ ಇಲ್ಲಿ ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೆಲೆಕ್ಟ್ ಮಾಡಿರುವಂಥ ಫೈಲನ್ನು ಅಪ್ಲೋಡ್ ಆಗುತ್ತೆ ಅದೇ ರೀತಿ ಇಲ್ಲೇನು ಕೊಟ್ಟಿದ್ದಾರೆ ಎಲ್ಲಾನು ಪಡಿತರ ಚೀಟಿ ಓಟ್ರ್ ಐ ಡಿ ಹಳೆ ಜಾತಿ ಪ್ರಮಾಣಪತ್ರ ವಂಶವೃಕ್ಷ ಅಂತ ಕೊಟ್ಟಿದ್ದಾರೆ ಇದು ವಂಶವೃಕ್ಷ ಅಪ್ಲ ಅಪ್ಲೋಡ್ ಮಾಡೋದೇನು ಬೇಡ ಸ್ನೇಹಿತರೆ ಇಲ್ಲಿ ರಾಜಸ್ವ ನಿರೀಕ್ಷಕರು ಸಮಕ್ಷಮ ಅಂತ ಕೊಟ್ಟಿದ್ದಾರೆ ಆರ್ ಐ ಅವರಿಂದ ಪಡೆದಂಥ ದುಡೀಕರಣ ಅಂತ ಕೊಟ್ಟಿದ್ದಾರೆ ಅದಿದ್ರೆ ಅಪ್ಲೋಡ್ ಮಾಡಿ ಅಂದರೆ ಬಿಡಿ ಮತ್ತು ವೇತನ ಪ್ರೋಣಪತ್ರ ಸ್ಯಾಲ್ರಿ ಸ್ಲಿಪ್ ನಿಮ್ಮ ಹತ್ರ ಇದ್ರೆ ಸ್ಯಾಲ್ರಿ ಸ್ಲಿಪ್ ಅನ್ನು ಅಪ್ಲೋಡ್ ಮಾಡಬೇಕು ಮತ್ತು ಗುರುತಿನ ಚೀಟಿ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಕಂಪಲ್ಸರಿ ಮಾಡಲೇಬೇಕು ಕೊಟ್ಟಿದ್ದಾರೆ ಗುರುತಿನ ಚೀಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಕೂಡ ಮಾಡಬಹುದು ರೇಷನ್ ಕಾರ್ಡ್ ಅನ್ನು ಮಾಡಬಹುದು ಇಲ್ಲಿ ವಿಳಾಸದ ಪುರಾವೆ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಅನ್ನ ಮಾಡಬಹುದು ಇವು ಎರಡು ಸ್ಟಾರ್ ಮಾರ್ಕ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಗುರುತಿನ ಚೀಟಿ ಸ್ಟಾರ್ ಮಾರ್ಕ್ ಇದೆ ರೆಡ್ ಕಲರ್ ಅಲ್ಲಿ ವಿಳಾಸದ ಪೂರ್ವ ಕೂಡ ರೆಡ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ ಇವು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ ಎರಡ್ನೂರು ಕೆ ಬಿ ಒಳಗಡೆ ಇರಬೇಕು ಕೊಟ್ಟಿದ್ದಾರೆ ಎಲ್ಲದಕ್ಕೂ ಎರಡ್ನೂರು ಕೆ ಬಿ ಎರಡು ನೂರು ಕೆ ಬಿ ಅಂತ ಕೊಟ್ಟಿದ್ದಾರೆ ಎಲ್ಲನೂ ಎರಡ್ನೂರು ಕೆಬಿಯಲ್ಲಿ ಒಳಗಡೆ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಒಂದೊಂದಾಗಿ ನಾನಿಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಹತ್ರ ಇದ್ದರೆ ಅಪ್ಲೋಡನ್ನು ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಆಗುತ್ತೆ ಇಲ್ಲಿ ಬಂದಿದೆ ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ಕೆಳಗಡೆ ಈ ರೀತಿಯಾಗಿ ಬರಬೇಕು ನಿಮ್ಮ ಒಂದು ಡಾಕ್ಯುಮೆಂಟು ಪಿ ಡಿ ಎಫ್ ಸ್ಕ್ಯಾನ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಇದ್ದರೆ ಫೈಲ್ ಅಪ್ಲೋಡ್ ಅಂತ ಕೊಟ್ಟ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟ ನಂತರ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ ಈ ರೀತಿಯಾಗಿ ಬರಬೇಕು ಫೈಲ್ ಅಪ್ಲೋಡನ್ನು ಬಂದರೆ ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ ಇಲ್ಲಿ ಏನಾದರೂ ಎರರ್ ಬಂದರೆ ನಿಮ್ಮ ಒಂದು ಪಿ ಡಿ ಎಫ್ ಫೈಲು ಕೆ ಬಿ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ಎಲ್ಲನೂ ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಪಿ ಡಿ ಎಫ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಭಾಳಷ್ಟು ಡಾಕ್ಯುಮೆಂಟನ್ನು ಕೇಳಿದ್ದಾರೆ ಇಷ್ಟು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಇಲ್ಲಿ ಸಲ್ಲಿಸಿ ಅಂತಿದೆ ನೋಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಿ ಅಂತ ಕೊಟ್ಟ ನಂತರ ಫೈನಲಾಗಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಯುವರ್ ಜಿ ಎಸ್ ಸಿ ನಂಬರ್ ಆರ್ ಡಿ ನಂಬರ್ ಬಂದಿರುತ್ತೆ ಈ ಒಂದು ಆಡಿ ನಂಬರನ್ನು ನೀವು ನೋಟ್ ಮಾಡ್ಕೋಬೇಕು ಯಾಕಂದರೆ ಕಂಪಲ್ಸರಿ ನೋಟ್ ಮಾಡ್ಕೊಲೇಬೇಕು ಬೇಕಾಗುತ್ತೆ ನಿಮ್ಗೆ ಡಿ ನಂಬರು ನಾನು ಇಲ್ಲಿ ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ ನೋಟ್ ಮಾಡಿಕೊಂಡು ಇಲ್ಲಿ ಓಕೆ ಅಂತಿದಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಬರುತ್ತೆ ಈ ಸೈನಿಗೆ ಮುಂದುವರಿಸಿ ಅಂತ ಬಂದಿದೆ ನೋಡಿ ಡಿ ನಂಬರ್ ಕೂಡ ಬಂದಿದೆ ಇಲ್ಲಿ ಯಾವ 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 ರೀತಿ ಒಂದು ಅಪ್ಲಿಕೇಶನ್ ಹಾಕಿದ್ರ ಅರ್ಜಿ ಅಪ್ಲಿಕೇಶನ್ ಎಲ್ಲಾನು ಇಲ್ಲಿ ಕಾಣ್ತಾ ಇರುತ್ತೆ ನಿಮಗೆ ಇದನ್ನು ನೀವು ಪ್ರಿಂಟ್ ತಗೋಬೇಕಂದ್ರೆ ಈ ಸೈನ್ ಮಾಡಲೇಬೇಕು ಇಲ್ಲಿ ಈ ಸೈನ್ಗೆ ಮುಂದುವರಿಸಿ ಅಂತಿದೆ ನೋಡಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಕಂಪಲ್ಸರಿ ಎಲ್ಲರೂ ಈ ಸೈನ್ ಮಾಡಲೇಬೇಕು ಇಲ್ಲಿ ಈ ಸೈನ್ಗೆ ಮುಂದುವರಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ಪೇಜ್ಗೆ ಹೋಗುತ್ತೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸ್ನೇಹಿತರ ಈ ಸೈನಿಗೆ ಕಂಪ್ಲೀಟನ್ನು ಮಾಡಿದ್ದೀನಿ ಆಧಾರ್ ನಂಬರ್ ಹಾಕಿ ಓ ಟಿ ಪಿ ಬಂದ ನಂತರ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಹಣ ಪಾವತಿಸಲು ಮುಂದುವರಿಯಿರಿ ಅಂತಿದೆ ನೋಡಿ ಎಸ್ ಎಸ್ ಹಣ ಪಾವತಿ ನಂತರ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಆದ ನಂತರ ನಿಮಗೆ ಅದು ಸಿಗುತ್ತೆ ಮತ್ತೆ ಹಾಗೆ ಒಂದು ನಂಬರ್ ನೋಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಇಲ್ಲಿ ಹಣ ಪಾವತಿಸಲು ಮುಂದುವರಿ ಅಂತ ಕ್ಲಿಕ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ಆಡಿ ನಂಬರ್ ತೋರಿಸುತ್ತೆ ಸ್ವೀಕೃತ ಸಂಖ್ಯೆ ಮತ್ತೆ ಇಲ್ಲಿ ಪಾವತಿಸಬೇಕಾದ ಮೊತ್ತ ಫಾರ್ಟಿ ರುಪೀಸ್ ತೋರಿಸ್ತಾ ಇದೆ ಇಲ್ಲಿ ಐ ಎಕ್ಸ್ಪೆಕ್ಟ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ಈ ವ್ಯಾಲೆಟ್ ಅಂತ ಬರ್ತಾ ಇದೆ ಕೆಲವರಿಗೆ ಈ ವ್ಯಾಲೆಟ್ ನಮ್ದು ನಾಡ ಕಚೇರಿ ವೆಬ್ಸೈಟ್ ಈ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮೊದಲು ಹಳೆ ಒಂದು ವೆಬ್ಸೈಟ್ ಮುಖಾಂತರವೇ ಅಕೌಂಟ್ ಲಿಂಕ್ ಆಗಿರುತ್ತಿದ್ದು ಕೆಲವರಿಗೆ ಎಸ್ ಬಿ ಐ ಇ ಪೇ ಅಂತ ಬರುತ್ತೆ ಇಲ್ಲಿ ಎಸ್ ಬಿ ಐ ಇ ಪೇ ಇದ್ದವ್ರು ಎಸ್ ಬಿ ಐ ಪೇ ಕ್ಲಿಕ್ ಮಾಡ್ಕೊಳ್ಳಿ ಈ ವ್ಯಾಲೆಟ್ ಅಂತ ಇದ್ರೆ ನಮ್ಮ ನಾಡ ಕಚೇರಿ ವ್ಯಾಲೆಟಲ್ಲಿ ನಾನು ಪೇ ಮಾಡ್ತಾಯಿದ್ದೀನಿ ಎಸ್ ಬಿ ಐ ನೋಡಿ ಎಸ್ ಬಿ ಐ ಇ ಪೇ ಅಂತಿದೆ ನೋಡಿ ಎಸ್ ಬಿ ಐ ಪೇ ಇದ್ದವರು ಎಸ್ ಬಿ ಐ ಪೇ ಆಧಾರ್ ಕಾರ್ಡು ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ಯು ಪಿ ಐ ಮುಖಾಂತರ ಪೇಮೆಂಟನ್ನು ನೀವು ಮಾಡ್ಕೋಬೋದು ಪೇಮೆಂಟ್ ಮಾಡಿಕೊಂಡ ನಂತರ ನಿಮಗೆ ಅಪ್ಲಿಕೇಶನ್ ಪಿ ಡಿ ಎಫ್ ದೊರೆಯುತ್ತೆ ಅಂತಲೇ ಹೇಳ್ಬೋದು ನಾನು ಈ ವ್ಯಾಲೆಟ್ನಲ್ಲಿ ಪೇ ಮಾಡ್ತಾ ಇದ್ದೀನಿ ಇಲ್ಲಿ ಯೂಸರ್ ಡಿ ಪಾಸ್ವರ್ಡ್ ಹಾಕಿ ಪ್ರೊಸೀಡ್ ಕೊಟ್ಟರೆ ನನಗೆ ಅಕ್ಲೈಸ್ಮೆಂಟ್ ಸ್ಲಿಪ್ ಬರುತ್ತೆ ನೋಡಿ ಸ್ನೇಹಿತರೆ ಪೇಮೆಂಟ್ ಅನ್ನು ನಾ ಮಾಡಿದ್ದೇನೆ ನಲವತ್ತು ರೂಪಾಯಿ ಕಟ್ಟಾಗಿದೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಇಲ್ಲಿ ಆಡಿ ನಂಬರ್ ಕೂಡ ಬಂದಿದೆ ಇಲ್ಲಿ ಮುಂದುವರಿಸಿ ಇದೆಲ್ಲ ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಅಂತಿದೆ ಡೌನ್ಲೋಡ್ನ ಮಾಡ್ಕೊಳ್ಳಿ ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ನನಗೆ ಪೇಮೆಂಟ್ ಮಾಡಿದ ನಂತರನೇ ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು ಈ ರೀತಿಯಾಗಿ ಬರುತ್ತೆ ಕೊನೆಯಲ್ಲಿ ನೋಡಿ ಈ ರೀತಿ ಅಕ್ಲೈನ್ಮೆಂಟ್ ನಿಮಗೆ ಸಿಗುತ್ತೆ ಕೊನೆಯಲ್ಲಿ ಪೇಮೆಂಟ್ ಮಾಡಿದ ನಂತರ ಇದು ಇಪ್ಪತ್ತೊಂದು ದಿನ ನಂತರ ಪ್ರೊಸೆಸ್ ಆಗುತ್ತೆ ಫೈವ್ ಪಾಯಿಂಟ್ ಜೀರೋನಲ್ಲಿ ಹೊಸ ಅಪ್ಲಿಕೇಶನ್ನು ಹಾಕಿ ತಿಳಿಸಿಕೊಟ್ಟಿದ್ದೀನಿ ಕಾಸ್ಟಿಂಗ್ ಟೈಮ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇದರಲ್ಲಿ ನಾನು ಗೊತ್ತಾಗಿಲ್ಲ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೇನೆ ಯಾವುದೇ ಥರ ಸಮಸ್ಯೆ ಇದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಇತರರಿಗೆ ಹೆಲ್ಪ್ ಆಗ್ಬೋದು ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕಬಹುದು ಕೇವಲ ನಲವತ್ತು ರೂಪಾಯಿನಲ್ಲಿ ಅಂತ ಹೇಳ್ತಾ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್